ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಸಲೀಮ್ ಎಚ್. ಬರೀ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ಕಲಬುರ್ಗಿಗೆ ಆದಂಥ ಒಂದು ಏಷ್ಯನ್ ಫನ್ ವರ್ಲ್ಡ್ ಅಮ್ಯೂಸ್ಮೆಂಟ್ ಪಾರ್ಕ್. ಇದೆಲ್ಲ ಬರ್ತದಪ್ಪ ಅಂದ್ರೆ ನಮ್ಮ ಕಲಬುರ್ಗಿ ಔಟರ್ ರಿಂಗ್ ರೋಡ್ಲಿಂದ ಹೊರಗೆ ಒಂದು ತಾವರಗೆರೆ ಆದ್ಮ್ಯಾಕೆ ನೆಕ್ಸ್ಟ್ ಹುಮನಾಬಾದ್ ರಿಂಗ್ ರೋಡಿಗೆ 8 ಕಿಲೋಮೀಟರ್ ಡಿಸ್ಟೆನ್ಸ್ನಾಗದ. ಏಕ್ ನಂಬರ್ ಮಾಡ್ಯಾರ ಅನ್ಕೋರಿ ಏಷ್ಯನ್ ಫನ್ ವರ್ಲ್ಡ್ ಅಂತೇಳಿ. ಬರೀ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ ಏನದ ಏನಿಲ್ಲ ಅಂತೇಳಿ ನೋಡ್ಕೊಂಬರೋಮಿ. ಇನ್ನು ನೋಡ್ಬೋದು ಸ್ಟಾರ್ಟಿಂಗ್ನಾಗೆ ಹೊರಗೆ ಈ ಸೈಡ್ 2 ವೀಲರ್ ಪಾರ್ಕಿಂಗ್ ಕೊಟ್ರೆ, ಮತ್ತು ಕಡೆ ಲೆಫ್ಟ್ ಸೈಡಿಗೆ 4 ವೀಲರ್ ಪಾರ್ಕಿಂಗ್ ಕೊಟ್ರೆ, ಎರಡು ಸಪ್ರೇಟ್ ಸಪ್ರೇಟ್ ಆಗಿ ಪಾರ್ಕಿಂಗ್ ಏನು ಜಾಗಕ್ಕೆ ಏನು ಕಡಿಮೆ ಇಲ್ಲಾರ್ದಂಗೆ ಇಟ್ರ ಅನ್ಕೋರಿ. ಬರೀ ಒಳಗ್ಲಿಂದ ನೋಡ್ಕೊಂಬರೋಮಿ ಹೆಂಗದ ಏನೇನಿಲ್ಲ ಅಂತೇಳಿ. ನೀವು ನೋಡ್ಬೋದು, ನೀವು ಎಂಟ್ರೆನ್ಸ್ನಾಗೆ ಕುದುರೆ ಸವಾರಿ ಇಟ್ರೆ ಯಾರಾದರೂ ವಯಸ್ಸಾದವರು ಸಣ್ಣ ಹುಡುಗರು ಓಡಾಡೋಕ್ಕಾಗಲ್ಲಪ್ಪ ಅಂತಂದ್ರೆ ಕುದುರೆ ಮೇಲೂ ಪೂರ ರೌಂಡಿಂಗ್ ಹೊಡ್ಕೊಂಬರ್ಬೋದು ಅನ್ಕೋರಿ. ಎಂಟ್ರೆನ್ಸಿಗೆ ಕುದುರೆ ಸವಾರಿ ಟ್ರೈನು ಕಡೆ ರೈಟ್ ಸೈಡ್ ಇಟ್ಟು ರಿಚಾರ್ಜ್ ಕೌಂಟರ್ ಅದ. ಎಂಟ್ರಿ ಫೀ ಮಾತ್ರ ಫ್ರೀ ಅದ. ರಿಚಾರ್ಜ್ ಕೌಂಟರ್ ಏನಪ್ಪ ಅಂತದಿದು ಎದುರಿಸಲಪ್ಪ ಅಂದರೆ ಏನಾದರೂ ನಾವು ಗೇಮ್ ಆಡ್ಬೇಕು ಅನಿಸ್ತಪ್ಪ ಅಂದ್ರೆ ನಾವು ಇದಕ್ಕೆ ರಿಚಾರ್ಜ್ ಮಾಡ್ಕೊಂಡು ಆಡಿಸ್ಬೇಕು. ಇದು ಪಾಯಿಂಟ್ಸ್ ಲೆಕ್ಕಲಿಂದ ಗೇಮ್ ಆಡಿಸ್ತಾರೆ. 1 ಪಾಯಿಂಟ್ 1 ರೂಪಾಯಿ ಲೆಕ್ಕ ಪ್ರಕಾರ ನೀವು ನೋಡ್ಬೋದು. ನೀವು ಮಿನಿಮಮ್ 300ಲಿಂದ 2000 ತನಕ ರಿಚಾರ್ಜ್ ಮಾಡ್ಕೋಬೋದು. 300 ರೂಪಾಯಿ ರಿಚಾರ್ಜ್ ಮಾಡಿದ್ರೆ 300 ಪಾಯಿಂಟ್ಸ್ ಬರ್ತಾವೆ. 500 ಮಾಡಿದ್ರೆ 600 ಪಾಯಿಂಟ್ಸು, 1000 ರೂಪಾಯಿ ಮಾಡಿದ್ರೆ 1300 ಪಾಯಿಂಟ್ಸು, 2000ಕ್ಕೆ 2800 ಪಾಯಿಂಟ್ಸು. ಬೆಸ್ಟಪ್ಪ ಅಂದರೆ 2000 ಮಾಡಿದ್ರೆ 800 ಪಾಯಿಂಟ್ಸ್ ಹೆಚ್ಚಿಗೆ ಸಿಗ್ಲತ್ತ ಅನ್ಕೋರಿ. ಬರೀ ಈಗ ನಾವು ಇದ್ರಾಗೆ 1000 ರೂಪೀಸ್ದು ರಿಚಾರ್ಜ್ ಮಾಡ್ಕೊಮಿ. ನೀವು ಬಂದು ಓಡಾಡೋಗ್ತೀರಂದ್ರೆ ಫ್ರೀಯಾಗಿ ಓಡಾಡೋಗ್ಬೋದು ಅನ್ಕೋರಿ. ಏನರ ಗೇಮ್ ಆಡ್ತೀನಿ ಅಂತಂದರೆ ಇದು ರಿಚಾರ್ಜ್ ಮಾಡ್ಕೋಬೇಕು ಅನ್ಕೋರಿ. ಈ ಸೈಡಿಂದ ಸ್ಟಾರ್ಟಿಂಗ್ನಾಗೆ ಅವರೊಂದು ATM ಕಾರ್ಡ್ ಕೊಡ್ತಾರೆ. ಇವೆಲ್ಲ ರಿಚಾರ್ಜ್ ಆದರೂ ATM ಕಾರ್ಡ್ ಒಳಗೆ ಪಾಯಿಂಟ್ಸ್ನಾಗೆ ಹಾಕಿ ಕೊಟ್ಟಿರ್ತಾರೆ. ಅಲ್ಲೆಲ್ಲ ಹೋಗಿ ನಾವು ಸ್ವೈಪ್ ಮಾಡಿ ಗೇಮ್ಸ್ಗಳು ಆಡೋದು ಅನ್ಕೋರಿ. ಬರೀ ನಾ ಅಣ್ಣಕ್ಕೆ ಕೇಳಮ್ ಹಂಗದ ಏನೇನದ ಪ್ರೊಸೆಸ್ ಅಂತೇಳಿ. ಇಲ್ಲಿ ನಾ ಅಣ್ಣಕ್ಕೆ ಕೇಳಿದೆ, ಇಲ್ಲಿ ನಮ್ಮ ಸ್ವಲ್ಪ ಪರ್ಸನಲ್ ಡೀಟೇಲ್ ತೊಗೊಂಡು ಇದು ATM ಕಾರ್ಡ್ ಕೊಟ್ಟರು. ನಾ 1000 ರೂಪಾಯಿ ರಿಚಾರ್ಜ್ ಮಾಡಿಸಿದ್ದೆ, 1300 ಬಂದು ಅನ್ಕೋರಿ. ಅಂದ್ರೆ 300 ಎಕ್ಸ್ಟ್ರಾ ಪಾಯಿಂಟ್ಸ್ ಬಂದಂಗಾಯ್ತು. ಅಂದರೆ 1 ಪಾಯಿಂಟ್ಸ್ 1 ರೂಪಾಯಿ ಲೆಕ್ಕದ ಪ್ರಕಾರ ಇರ್ತಾವೆ. ನೀವು ನೋಡ್ಬೋದು ನಮ್ಮ ಕಲಬುರ್ಗಿನಾಗ ಫಸ್ಟ್ ಟೈಮ್ ಆಗ್ಯದ ಎಲ್ಲ ಅಡ್ವೆಂಚರ್ಸ್ ಗೇಮ್ಗಳವ ಒಳಗೆ. ನಾ 1000 ರೂಪಾಯಿದು ರಿಚಾರ್ಜ್ ಯಾಕೆ ಮಾಡಿದ್ದಪ್ಪ ಅಂದ್ರೆ ಇಲ್ಲಿ ಗೋಕಾಟ್ ಅಂತ ಒಂದದ, ನಿಮ್ಮ ಮುಂದೆ ಅದನ್ನು ತೋರಿಸ್ತೀನಿ. ನನಗೆ ಸ್ಪೆಷಲಿ ಅದೇ ಆಡೋದ ಅನ್ಕೋರಿ. ಹಂಗಾಗಿ ಅಂದ ನಾ ಇಲ್ಲಿ ಗೋಕಾಟ್ ಆಡಿಸಲಕ್ಕೆ ಅಂತ ಬಂದಿನಿ. ನೀವು ನೋಡ್ಬೋದು ಈ ಕಡೆ ಇನ್ನೂ ನೋಡ್ಬೋದು, ನೀವು ಟ್ರೈನ್ ಕಾಣತ್ತೆ. ನಿಮ್ಗೆ ಯಾರನ್ನೂ ವಯಸ್ಸಾದವ್ರು ಇದ್ದರು, ಸಣ್ಣ ಹುಡುಗರು ಇದ್ರಪ್ಪ ಅಂದ್ರೆ ಅವರಿಗೆಲ್ಲ ಓಡಾಡೋಕ್ಕಾಗಲ್ಲ ಅಂದ್ರೆ ನೀವು ಟ್ರೈನ್ನಾಗೂ ಒಂದು ರೌಂಡಿಂಗ್ ಮಾಡಿಸ್ಬೋದು. ಪೂರ ಎಲ್ಲ ತೋರಿಸ್ಕೊಂಬರ್ತಾರೆ ಅನ್ಕೋರಿ. ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸೇಷನ್ ಫನ್ ವರ್ಲ್ಡು ಆಗ್ಲಾರ್ದವರು ಟ್ರೈನ್ ಮೇಲೆ ಕುಂತು ಹೋಗ್ಬೋದು. ಇಲ್ಲಿ ಒಳಗೆ ಭಾಳಷ್ಟು ಅಡ್ವೆಂಚರ್ಸ್ ಗೇಮ್ ಅವ. ನಮ್ಮ ಕಲಬುರ್ಗಿನಾಗೆ ಫಸ್ಟ್ ಟೈಮ್ ಬಂದಿರುವಂಥದ್ದು ಏಷ್ಯನ್ ಫನ್ ವರ್ಲ್ಡ್ ಅಮ್ಯೂಸ್ಮೆಂಟ್ ಪಾರ್ಕು. ನೀವು ನೋಡ್ಬೋದು ಈ ಕಡೆ ರೈಟ್ ಸೈಡಿಗೆ ಹ್ಯಾಶ್ ಬಾಕ್ಸ್ ಅಂತದ. ಇದು ಹ್ಯಾಶ್ ಬಾಕ್ಸ್ ಅಪ್ಪ ಅಂದ್ರೆ ಇದು ಕ್ರಿಕೆಟ್ ಟ್ರೈನಿಂಗ್ ಮಾಡೋದು ಅನ್ಕೋರಿ. ಯಾರಿಗಾದರೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ಬೋದು. ಇದು 15 ನಿಮಿಷಿಗೆ 150 ರೂಪಾಯಿ ಅದ. ಇದು 1 ಅವರ್ ಆಡಿದ್ರೆ ಅಂದರೆ ಡೇ ಟೈಮ್ನಾಗ ಆಡಿದೆ ಅಂದರೆ 500 ಅದ, ನೈಟ್ ಟೈಮ್ನಾಗ ಆಡಿದೆ ಅಂದರೆ 700 ಅದ. ಅಂದರೆ ಇದು ಡೇ ಟೈಮ್ದಾಗ ಆಡಿದ್ರೆ ಸ್ವಲ್ಪ ಫಾಯ್ದ ಅದ ಅನ್ಕೋರಿ. ಇದು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋರಿಗೆಲ್ಲ ಈ ಸೈಡ್ ಫಸ್ಟಿಗೆ ರೈಟಿಂಗ್ ರೈಟ್ ಸೈಡಿಗೆ ಕರ್ನಾಗ ನೋಡ್ಬೋದು ನೀವು ಗ್ರೌಂಡ್ ಮಾಡ್ರೆ ಸಣ್ಣದು. ನೀವು ಈ ಕಡೆ ಲೆಫ್ಟ್ ಸೈಡಿಗೆ ನೋಡ್ಬೋದು, ಇಲ್ಲೇ ಗೋಕಾಟ್ ಅದ. ಇದು ಗೋಕಾಟ್ ಗ್ರೌಂಡ್ ಅದ. ಇದು ಆ ಸೈಡ್ಲಿಂದ ಒಳಗ್ಲಿಂದ ಎಂಟ್ರೆನ್ಸ್ ಅದ. ಬರೀ ನಿಮ್ಗೆ ಆಮೇಲೆ ಒಳಗೆ ಎಂಟ್ರೆನ್ಸ್ ಮಾಡಿ ಇದು ಆಡಿನೂ ತೋರಿಸ್ತೀನಿ. ಯಾಕಂದ್ರೆ ಇದು ನನ್ನ ಫೇವ್ರೇಟ್, ನಾ ಇದೇ ಆಡ್ಲಕ್ಕೆ ಮೇನ್ ಇದೇ ಆಡ್ಸಲಕ್ಕೆ ಅಂತ ಬಂದಿನಿ ಅನ್ಕೋರಿ. ನಿಮ್ಗೆ ಆ ಸೈಡ್ಲಿಂದ ಎಂಟ್ರೆನ್ಸ್ಲಿಂದ ತೋರಿಸ್ತೀನಿ ಒಳಗೆ ಹೋಗಿದ್ದು. ಬರೀ ಅಲ್ಲಿ ತನಕ ಈ ಸೈಡ್ಲಿಂದ ನೋಡ್ಕೊಂಡು ಹೋಗಿ ಮೇನದ ಅಂತೇಳಿ. ನೀವು ನೋಡ್ಬೋದು ಈ ಸೈಡ ಒಂದು ತೊಟ್ಟಲು ಚಕ್ರ ಒಂದು ಕಂಬದ ಇದು ಅದ. ಇದು ತೊಟ್ಟಲು ಚಕ್ರ ಎಲ್ಲ ನಮ್ಮ ಕಲಬುರ್ಗಿ ಮಂದಿಗೆ ಮೊದಲು ಶಾಣಬಸಪ್ಪನ ಜಾತ್ರೆಗೆ ವರ್ಷಿಗೊಮ್ಮೆ ಆಡೋ ಚಾನ್ಸ್ ಇತ್ತು ಅನ್ಕೋರಿ. ಈಗ ಹಂಗೇನಿಲ್ಲ, ಈಗ ಯಾವಾಗ ಮನಸ್ಸಾಯ್ತು ಅವಾಗ ಬಂದು ಆಡ್ಬೋದು ಅನ್ಕೋರಿ. ತೊಟ್ಟಲು ಚಕ್ರ 24 ಅವರ್ಸ್ ಸಿಗ್ತದೆ ಈಗ ನಮ್ಮ ಕಲಬುರ್ಗಿ ಮಂದಿಗೆ. ಈ ಸೈಡ್ದು ನೋಡ್ಬೋದು ನೀವು, ಇದು 8 ಅವರ್ ಕಾಣುತ್ತೆ ನಿಮಗೆ. ಇದು ಮಲ್ಟಿ ಆಕ್ಟಿವಿಟಿ ಟವರ್ ಅದ. ಇದು ಇದರೊಳಗೆ ಟೋಟಲ್ 9 ಥರದ ಗೇಮ್ಗಳು ಅವ, ಅಡ್ವೆಂಚರ್ ಗೇಮ್ಸ್ಗಳು. ಇದು ಒಂದೇ ಟವರ್ಲಿಂತ ನೀವು ಇಲ್ಲಿ ನೋಡ್ಬೋದು. ಅಲ್ಲಿ ಒಬ್ಬರು ಅಮ್ಮರು ಆಡ್ಲತ್ತಾರ. ಇದು ಜಿಪ್ಲೈನ್ ಗೇಮ್ ಅಂಥೇಳಿ. ಇದು ಇಲ್ಲಿಂದ ಪೂರ ಲಾಸ್ಟ್ ಟವರ್ ತನಕ ಇರ್ತದೆ ಅಲ್ಲಿ ತನಕ. ಬರೀ ನಿಮ್ಮ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಎಷ್ಟು ದೂರದ ಅದು. ಇದು ಒಂದೇ ಅಲ್ಲ, ಇದೇ ಟೈಪ್ ಜಿಪ್ ಸೈಕಲ್ ಅದ, ಸ್ಕೈ ರೋಲರ, ರೋಪ್ ಕೋರ್ಸ, ಮೌಂಟೇನ್ ಕ್ಲಿಂಬ, ನೆಟ್ವಾಲ, ಭಾಳಷ್ಟು ಗೇಮ್ಗಳು ಇದ್ರೊಳಗೆ 9 ಥರದ ಗೇಮ್ಗಳು. ಈ ಕಡೆಲ್ಲ ಕೆಳಗೆ ಅವರು ಸ್ಟಾಪ್ ನಿಂತಾರ ಸೇಫ್ಟಿಗೋಸ್ಕರ. ಇದ್ರ ಟೈರ್ ವಾಲದ ಈ ಕಡೆ
ಫೇರ್ವೆಲ್ ಆಡೋರಿಗೆ ಇದು ಈ ಸೈಡ ಆ ಸೈಡ್ ಹಿಂಗೆ ಹಿಲ್ ಕ್ಲಿಮ್ದ ಗಾಡಿ ಆ ಸೈಡ ಈ ಸೈಡ್ ಟೈರ್ವಲ್ಲಿಂದ ಕೆಳಗೆ ನೋಡ್ಬಾರ್ದು ನೀವು ಜಿಪ್ ಸೈಕಲ್ ಅದ ಈ ಸೈಡ್ ಪೂರ ರೂಪ್ ಕೋರ್ಸು ಮತ್ತು ನೆಟ್ವಾಲು ಎರಡು ಮೂರು ಟೈಪ್ದು ಈ ಸೈಡವ ನೋಡ್ಬೋದು ನೀವು ಈ ಕಡೆ ಇದು ರೆಂಡಿಗೆ ಸಣ್ಣ ಹುಡುಗರು ಆಡೋದೊಂದು ಗೇಮ್ ಅದ ಈ ಕಡೆ ಬುಲ್ ರೈಡ್ ಗೇಮ್ ಇದು ಒಂದು ರೌಂಡಿಗೆ 60 ಪಾಯಿಂಟ್ಸ್ ತನ ಅದ ಈ ಸೈಡ್ ನೋಡ್ಬೋದು ನೀವು ಇದು ಜಂಪಿಂಗ್ ಗೇಮ್ ಅದ ಸಣ್ಣ ಹುಡುಗರು ಸಲಕ ಮತ್ತು ದೊಡ್ಡವ್ರ ಸಲಕ ಯಾರು ನೋಡ್ಬೋದು ಅನ್ಕೋರಿ ಜಂಪಿಂಗ್ ಗೇಮು ಇದು ಆಟೋಮೆಟಿಕ್ ಬಾಲ್ ಆಗ್ತದ ಮಷಿನ 12 ಬಾಲ್ ಆಗ್ತದ 60 ಪಾಯಿಂಟ್ಸಿಗೆ 12 ಬಾಲ್ ತನ ಆಗ್ತದ ಎರಡುವರೆ ಕೊಡ್ತದ ಬಾಲ್ ಅದು ಆಟೋಮೆಟಿಕ್ ಬಾಲ್ ಆಗಿರ್ತದೆ ನೀವು ಟ್ರೈನ್ ನೋಡ್ಬೋದು ನೀವು ಹಂಗೆ ರೌಂಡಿಗೆ ಹಾಕ್ತಾನೆ ಇರ್ತದ್ದು ಟ್ರೈನ್ 5 ನಿಮಿಷಿಗೆ ಹಂಗೆ ಈ ಸೈಡ್ ಆರ್ಚರಿ ಅದ ಸೈಡಿಗಿಟ್ರ ಒಂದೆರಡು ಅವ ಆ ಸೈಡ್ ಒಂದು ಈ ಸೈಡ್ ಒಂದು ಎರಡು ಇದು 80 ಪಾಯಿಂಟ್ಸಿಗೆ 6 ಶಾಟ್ ಹೊಡಿಬೋದು ಇದಕ್ಕೆ ಈ ಸೈಡ್ನು ಆರ್ಚರಿನೇ ಅದ ಅದು ನೂಪರ್ ಅದ ಇದು ಪ್ರೋಗಳಿಗೆ ಅದ ಎರಡು ಟೈಪ್ ಆರ್ಚರಿ ಅದ ಅನ್ಕೋರಿ ಪ್ರೋಗಳಿಗೆ ಅಂದ್ರೆ ಅದೇ ಸಣ್ಣ ಸಣ್ಣದ ನೂಬಳಿಗೆ ಅಂದ್ರೆ ದೊಡ್ಡದ ಆ ಟೈಪ್ ಇದು ರಾಕೆಟ್ ಎಜೆಕ್ಟರು ಮನುಷ್ಯರಿಗೆ ಹಾರಿಸೋದ ಇದು ಎತ್ತಿ ಎತ್ತಿ ಹಾರಿಸೋದು ರಾಕೆಟ್ ಎಜೆಕ್ಟರ್ ಇದು ಗೇಮ್ ಮಾರ್ಕೆಟ್ ಅಂತೇಳಿ ಇದು ಒಂದು ಸಪ್ರೇಟ್ ಈಸೆಂಡ್ ಮಾಡ್ಯಾರ ಇವರು ಒಳಗೆ ಸಣ್ಣ ಹುಡುಗರು ಸಲಕ ದೊಡ್ಡವ್ರ ಸಲಕ್ನೂ ಅದ ಒಳಗೆ ನೀವು ನೋಡ್ಬೋದು ನೀವು ಒಳಗೆ ಬಂದಾಗ ಎಂಟ್ರಿ ಏಟ್ ಮಸ್ತ್ ಮಾಡ್ಯಾರ ಅಂತೇಳಿ ಇದ್ರೊಳಗೆ ಬಂದರೆ ಸೀದಾ ಒಂದು ವಿಸ್ಮಯ ಲೋಕದಾಗೆ ಬಂದಂಗೆ ಅನ್ಕೋರಿ ಹೆಂಗೆ ಫೀಲ್ ಆಗುತ್ತೆ ಅನ್ಕೋರಿ ನೀವೆಲ್ಲ ಇದು ಫ್ಯಾಮಿಲಿ ಕರ್ಕೊಂಬಂದು ದೊಡ್ಡ ದೊಡ್ಡವರೇ ಆಡ್ಬೋದು ಇದು ಗೇಮ ನೋಡ್ರಿ ಒಳಗೆಲ್ಲ ಅಮ್ಮವರೇ ಆಡ್ಕೊತ್ಕೊಂತಾರೆ ಗೇಮ್ಗ ನೀವು ಫ್ಯಾಮಿಲಿ ಕರ್ಕೊಂಬಂದ್ರೆ ಅಂದರೆ ನೀವು 4 ಬುಕ್ ಮಾಡಿಕೊಂಡು ನೀವು ನಿಮ್ಮದೇ ಒಂದು ಫ್ಯಾಮಿಲಿ ಆಡ್ಬೋದು ಈ ಗೇಮ್ ಇದೊಂದು ಮಸ್ತದ ಫ್ಯಾಮಿಲಿಗೋಸ್ಕರ ಅಂತೇಳಿ ಫ್ಯಾಮಿಲಿ ಆಗಲಿ ಫ್ರೆಂಡ್ ಆಗಲಿ ಯಾರನ್ನೂ ಬಂದು ಆಡ್ಬೋದು ಅನ್ಕೋರಿ ಗೇಮ್ ಇದು ಈ ಸೈಡೆಲ್ಲ ಸಣ್ಣ ಹುಡುಗರು ಆಡೋ ಗೇಮ್ಗಳವ ಜಂಪಿಂಗ್ ಗೇಮು ನೀವು ಇದು ನೋಡ್ಬೋದು ಸಣ್ಣ ಹುಡುಗರು ಸಲಕ್ ಡಿಸ್ಪ್ಲೇ ರೇಸ್ ಗೇಮಿಂಗ್ ಆಟ ಇದು ಪೂರ ನೆಕ್ಸ್ಟ್ ಲೆವೆಲ್ನಾಗ ಅದ ಅನ್ಕೋರಿ ಸಣ್ಣ ಹುಡುಗರು ಸಲಕ್ ಆಟ ಸಲಕ್ನು ಇದು VR ಕ್ಯಾಪ್ಸಲ್ 360 ವರ್ಚುವಲ್ ರಿಯಾಲಿಟಿ ಗೇಮು ನಾನು ಒಂದ್ಸಲ ಇದು ಓರೇನು ಮಾಲ್ದಾಗ ಟ್ರೈ ಮಾಡಿದ್ದು ಪೂರ ಟಾಕಿನಡಿಯಲ್ಲಿ ಆಗಿ ಅನ್ಕೋರಿ ನನಗೆ ಇವರು ಇದ್ರ ನೋಡೋದನ್ನು ಬರ ಅನ್ಕೋರಿ ಬರ್ರಿ ಇದು ನೋಡ್ಬೋದು ನೀವು ಸಣ್ಣ ಸಲಕ್ನು ಅದ ದೊಡ್ಡ ಸಲಕ್ನು ಅದ ಯಾರಿಗಾದರೂ ರೇಸಿಂಗ್ ಅದು ಇಷ್ಟ ಆಯ್ತು ಅಂದರೆ ಇದು ಬಂದು ಇದೊಂದ್ಸಲ ನೀವು ಟ್ರೈ ಮಾಡಿರಿ ಇದನ್ನು 1 ನಂಬರ್ ಅದ ಅನ್ಕೋರಿ ನಾನು ಹೀಗೆ ಟ್ರೈ ಮಾಡಿದೆ ನಿಮಗೂ ಏನಾರು ರೇಸಿಂಗ್ ಅದು ಇಷ್ಟ ಆಯ್ತು ಅಂದರೆ ನೀವು ಬಂದು ಟ್ರೈ ಮಾಡ್ಬೋದು ಡಿಸ್ಪ್ಲೇ ರೇಸಿಂಗ್ ಗೇಮ್ ಅದ ಇದು ಗೋ ಕಾಟು ಬರ್ರಿ ನಿಮ್ಗೆ ಒಳಗೆ ಕರ್ಕೊಂಡು ತೋರಿಸ್ತೀನಿ ಹೆಂಗದ ಅಂತೇಳಿ ನಾರು ಆಗಲೇ ನಿಂತಿದೆ ಕಾಯಿಲಿರ್ತದೆ ಯಾವಾಗ ಹೋಗ್ಮ ಗೋ ಕಾಟಿಗೆ ಅಂತೇಳಿ ಬರ ಅದಕ್ಕಿಂತ ಮೊದಲು ಎಷ್ಟು ಪಾಯಿಂಟ್ಸಿಗೆ ಎಷ್ಟು ರೌಂಡಿಗೆ ಅಂತ ನೋಡಿ ಓಕೆ 10 ರೌಂಡಿಗೆ 350 ಪಾಯಿಂಟ್ಸು ಅಂದರೆ 350 ರೂಪಾಯಿ ಕೊಟ್ಟರು 10 ರೌಂಡ್ ಕೊಡ್ತಾರೆ ಆರ್ಡರ್ ಆಡೋಕೆ ನಮ್ಮವರು ನಾ ಒಂದ್ಸಲೂ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ 4 ಲ್ಯಾಕ್ ನಿಂತ ನಡೆಸಲ್ಲ 50 ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ಅಂತೇಳಿ ನೋಡ್ರಿ ಗಾಡಿ ಇರೋ ಬಂತು ನಂದು ಅಣ್ಣ ಚಾಲು ಮಾಡ್ತಾನೆ ಪೆಟ್ರೋಲ್ ಏನು ಡೀಸೆಲ್ ಹಾಕಿ ಚಾಲು ಮಾಡಿಕೊಡ್ಲತ್ತಾನ
ಮೊದಲು ಸೇಫ್ಟಿ ಫಸ್ಟ್, ಹೆಲ್ಮೆಟ್ ಫಸ್ಟ್ ಅದು ಹಾಕೋಬೇಕು. ಆ್ಯಂಡ್ ಇದ್ರದ್ದು ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಕೊಡ್ತಾನೆ. ಒಂದು ಇರೋದೇ ಎಡವ, ಒಂದು ಬ್ರೇಕ, ಒಂದು ರೇಸ. ಯಾವ್ದು ಯೂಸ್ ಮಾಡಿದ್ರು ಎಟ್ ಎ ಟೈಮ್ ಯೂಸ್ ಮಾಡೋದಿಲ್ಲ, ಸಿಂಗಲ್ ಸಿಂಗಲ್ ಆಗಿ ಯೂಸ್ ಮಾಡಬೇಕು. ಅದು ಯೂಸ್ ಮಾಡ್ತೀವಿ, ಇದು ಮಾಡೋದಿಲ್ಲ, ಇದು ಮಾಡ್ತೀವಿ, ಅದು ಮಾಡೋದಿಲ್ಲ ಅಂತೇಳಿ ಅಷ್ಟೇ. ಅದು ಬಿಟ್ಟರೆ ಏನು ಹೇಳಿಲ್ಲ ಇದ್ರ ಮುಂದೆ. ಅಣ್ಣ ನಾ ಫಸ್ಟ್ ಟೈಮ್ ಇತ್ತು, ಏನಾರು ಗೊತ್ತಾಗಿದ್ದು ಏನಾರು ಅದ್ರ ನಾ ಜವಾಬ್ದಾರಿ ನೋಡಪ್ಪ ಅಂತ ಅಂದ ಅನ್ಕೋರಿ. ಯಾಕಂದ್ರೆ ಇನ್ನೊಬ್ಬರು ಅಷ್ಟು ಅಂದ್ರೆ ಭಾಳ ಕಾಳಜಿ ನಿಂತಿರ್ಬೇಕು ಅನ್ಕೋರಿ. ಹಂಗೆ ಇವನಿಗೆ ಕೇಳ್ದನ ಏನಿಲ್ಲ ಏನಾಗಲ್ಲ ತಗೋಪ್ಪ ಅಂತಂದನವ. ಯಾಕಂದ್ರೆ ನಾನು ಇದು ಫಸ್ಟ್ ಟೈಮ್ ಟ್ರಯಲ್ ಮಾಡ್ತೀನಿ ಅನ್ಕೋರಿ ಇದ್ರ ಹೆಂಗದ ಅಂತೇಳಿ. ಪೂರಾ 10 ರೌಂಡಿಂದ ಕರೆ ತೊಗೊಂಡಿದ್ದು ನಾ 390 ರುಪೀಸ್ ಪೇ ಮಾಡಿ. ಈಗ ನಂಬರ್ ಭಯಂಕರ ಮಜಾ ಬಂತು ಅನ್ಕೋರಿ. ನಾವು 10 ರೌಂಡ್ ಇತ್ತು ಫಸ್ಟ್, ಒಂದು ರೌಂಡ್ ಎರಡು ರೌಂಡಿಗೆ ಅಷ್ಟೇ ಇದು ಪ್ರಾಬ್ಲಮ್ ಇತ್ತು. ಆಮೇಲೆ 7-8 ರೌಂಡ್ ಹಿಂಗೆ ಅಡ್ಡ ತಡ್ಡ ಸ್ಪೀಡ್ ಹೊಡೆದು ನಡೆಸಿದೆ. ಫಸ್ಟ್ ಎಮ್ಮೆ ಗಾಡಿ ನಡೆಸಿನಂದ್ರೆ ಇಷ್ಟು ಖರಾಬ್ ನಡೆಸಿನಿ. ನೀವು ಏನಾದರೂ ಡ್ರೈವಿಂಗ್ ಬರ್ತಂದ್ರೆ ನೀವು ಒಂದ್ಸಲ ಬಂದ್ರಂದ್ರೆ ಪಕ್ಕಲ್ಲಿ ಟ್ರೈ ಮಾಡಿರಿ. ನೀವು ಏನಾದರೂ ಏಷ್ಯನ್ ಫಾಲ್ ರೋಡಿಗೆ ಬಂದ್ರಂದ್ರೆ ಇದು ಒಂದು ಮಿಸ್ ಮಾಡ್ಕೋಬೇಡ ಅನ್ಕೋರಿ. ಮಿನಿಮಮ್ 4 ರೌಂಡ್ ಇದ್ರೂ ಅದ 180 ಪಾಯಿಂಟ್ಸಿಗೆ ಆದರೂ ಆಡೋರು ನೀವು ಇದ್ದಾರೆ ಇದ್ರೊಳಗೆ ಬಂದ್ರಂದ್ರೆ. ಅಲ್ಲಿ ಇನ್ನು ನೋಡ್ಬೋದು ನೀವು ಜಂಪಿಂಗ್ ಮಾಡ್ಲತ್ತಾರ ದೊಡ್ಡವರು. ಇಲ್ಲಿ ನೀವೇನಾದರೂ ಒಳಗೆ ರೇಸಿಂಗ್ ಮಾಡತ್ತಮಿಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ಗಳು ಇಲ್ಲಿ ನಿಂತು ವೀಡಿಯೋ ಮಾಡ್ಬೋದು, ಫೋಟೋಶೂಟ್ ಮಾಡ್ಬೋದು ನಿಮ್ಮದು. ಇದು ಅದ್ರ ಸಲಕ್ಕೆ ಅಂತ ಸ್ಪೆಷಲ್ ಸ್ಟ್ಯಾಂಡ್ ಮಾಡ್ಯಾರ ಗೋಕಾಟಿಗೆ. ರೇಸ್ ಯುವರ್ ಹಾರ್ಟ್ ನಾವು ನೋಡ್ಬೋದು. ನೈಟ್ನಾಗ ಆಡೋ ಸಲಕ್ಕೂ ಒಂದು ಲೈಟಿಂದು ಟವರ್ ಹಾಕ್ಯಾರ. ಇದು ವಾಟರ್ ರೋಲರ್ ಅಲ್ಲೇ ನೀರಾಗೆ ತಿರುಗಿಡದ್ದು ನೋಡ್ರಿ. ಒಳಗೆ ಹುಡುಗರಿ ಹಾಕಿ ಹೊರಗಿನ ಪ್ಯಾಕ್ ಮಾಡಿರ್ತಾರೆ ಅಲ್ಲೇ, ಇದು ನೀರಾಗೆ ಅಲ್ಲೇ ತಿರುಗ್ತಿರ್ತದ್ದು ಸಣ್ಣ ಹುಡುಗರ ಸಲಕ್ಕೆ. ಇದು ಇಲ್ಲೆಲ್ಲ ಸಣ್ಣ ಹುಡುಗರ ಸಲಕ್ಕಂತೂ ನೆಕ್ಸ್ಟ್ ಲೆವೆಲ್ದು ಗೇಮ್ಗಳವ ಅನ್ಕೋರಿ. ನಮ್ಮ ಟ್ರೈನು ಹೊಂಟದ ನೋಡ್ರಿ. ಡೀಸೆಲ್ ಲೈಟ್ ಹಾಕೊಂಡು ಹೊಂಟದ, ಈಗ ಸಾಯಂಕಾಲ ಆಗ್ಯದ, ಡೀಸೆಲ್ ಲೈಟ್ ಹಾಕೊಂಡು ಹೊಂಟದ ನೋಡ್ಬೋದು. ಅರೆ ಡಬಾಡ ಅಣ್ಣ ನೋಡ್ರಿ, ಇದ್ರೊಳಗೆ ಆಕಸ್ಮಿಕ ಕೈ ಮಾಡಿದನು. ಅಮ್ಮ ನೋಡ್ರಿ ಜಿಪ್ಪೇನ ಆತಳ ಬುರುಕ ಹಾಕೊಂಡು. ನಮ್ಮ ಕಲಬುರ್ಗಿ ಮಂದಿ ಧೈರ್ಯ ಅಂದ್ರೆ ಮೆಚ್ಚಬೇಕು ಅನ್ಕೋರಿ ನೀವ್ರಿ. ಬರೀ ಇಷ್ಟೆಲ್ಲ ಓಡಾಡಿದೆವು, ಹೊಸಲತ್ತಿತ್ತು. ಈ ಸಡನ್ ಮಸಾಲ ಚೌಕ್ ಅಂತ ರೆಸ್ಟೋರೆಂಟ್ ಅದ, ಬರೀ ಇದ್ರಾಗ ಏನೇನು ಸ್ನ್ಯಾಕ್ಸ್ ಅಂತ ನೋಡ್ಕೊಂಬರ ಮತ್ತು ಬರೀ. ಈಗ ನೀವು ಸ್ನ್ಯಾಕ್ಸ್ದು ಮೆನೂನು ನೋಡ್ಬೋದು. ನೀವು ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಪಾವ್ ಭಾಜಿ, ಚೋಲೆ ಭಟೋರೆ, ರಬಡಿ, ಜಲೇಬಿ, ಭಾಳಷ್ಟು ಐಟಮ್ ಅವ ಅನ್ಕೋರಿಲ್ಲ ಸ್ನ್ಯಾಕ್ಸ್ನಾಗಿರ್ಬಲ್ಲಿ. ನಾವೊಂದು ಲಚ್ಚ ಟೋಕ್ರಿ ಸ್ವೀಟ್ನಾಗ ಆರ್ಡ್ರ್ ಮಾಡಿದೆ ಅಣ್ಣನಂತೆ. ಲಚ್ಚ ಟೋಕ್ರಿ ರೆಡಿ ಮಾಡ್ತಾನೆ ನೋಡ್ರಿ ನೀವು. ಸ್ವೀಟ್ನಾಗ ಮಾಡಿಸ್ಲತ್ತೀನಿ ಇದು. ನೋಡ್ಬೋದು ನೀವು ಇಲ್ಲಿ ಆರ್ಡ್ರ್ ಮಾಡಿದ್ದು ನಾವು ಪಾವ್ ಭಾಜಿ, ಪೂರಿ. ನಮ್ಮ ಲಚ್ಚ ಟೋಕ್ರಿ ಇದು ಸ್ವೀಟ್ನದು. ಪಾನಿಪುರಿ, ಅನಾರ್ ಜ್ಯೂಸ್, ಸ್ಪೆಷಲ್ ಪಂಜಾಬ್ ಲಸ್ಸಿ, ಮತ್ತು ಇದೊಂದು ಪನ್ನೀರ್ ಮಕ್ನಿ ಸ್ಯಾಂಡ್ವಿಚ್ ಮಾಡಿಸಿದೆ ಚೀಸ್ ಸ್ಯಾಂಡ್ವಿಚ್ನಾಗ.
ನೋಡಿ ಇದು ಟೇಸ್ಟ್ ಆ ಫುಲ್ ಗರಮ್ ಅದಾಯ್ತು ಇದು ಟೇಸ್ಟ್ ಆಮೇಲೆ ಹೇಳೋಮಂತ ಪೂರಿ ಟೇಸ್ಟ್ ಅಂಬರ್ ನಿಮ್ಗೆ ಹೆಂಗದೆ ಅಂತೇಳಿ ನೀವು ನೋಡ್ಬೋದು ನೀವು ಇಲ್ಲಿ ಅನಾರ್ ಜ್ಯೂಸು ಸ್ವಲ್ಪ ಭಾಳ ಮಹಂಗ ಕೊಟ್ಟನು ಅನ್ಕೋರಿ 150 rupees ಈಗ ಲಾಸ್ಟ್ ಮೇಲೆ ಕೊಟ್ಟನು ಅಣ್ಣ ದಬ್ಬರಿ ಏನು ಕಾಸು ಅನಿಸ್ಲಿಲ್ಲ ಲಸ್ಸಿ ಏಕ್ ನಂಬರ್ ಇತ್ತು ನೋಡ್ರಿ ನೋಡ್ರಿ ಅಂದ್ರೆ ಲಸ್ಸಿ ಟ್ರೈ ಮಾಡಿ ನೋಡ್ರಿ ಇಲ್ಲಿ ಮಣ್ಣಿನ ಗ್ಲಾಸ್ನಾಗ ಇಟ್ಟು ಫ್ರಿಜ್ನಾಗ ಇಟ್ಟು ಕೊಟ್ಲತ್ತರು ಪೂರಿ ಬಾಜೂರು ಏಕ್ ನಂಬರ್ ಕಾಣತ್ವ ಬಟ್ರ್ ಗಿಟ್ರ್ ಹಾಕಿ ಓಹೋ ಓಹ್ ಮಸ್ತ್ ಅನ್ಕೋರಿ ಅದ್ರ ಜೊತೆ ಒಂದು ಪಿಂಕ್ ಆನಿಯನ್ನ ಏಕ್ ನಂಬರ್ ಮಾಡ್ಯಾರ ಅನ್ಕೋರಿ ನೀವು ಬಂದ್ರೆ ಅಂದ್ರೆ ಇಲ್ಲಿ ನೆಕ್ಸ್ಟ್ ಟ್ರೈ ಮಾಡಿ ನೋಡ್ರಿ ಅಣ್ಣ ಇಷ್ಟಕ್ಕೆ ಒಂದು 4-5 ಐಟಮಿಗೆ 1200 rupees ಇಟ್ಟು ಏನು ಮಾಡಪ್ಲೆ ಇಲ್ಲ ತೋರಿ ಜೊತೆಗೆ ಈಗ ಮತ್ತು ಹುಡುಗಿ ಕರ್ಕೊಂಬಂದೇನಂದ್ರೆ ಮಾಡಿಸಿರ್ಬೇಕಾಗ್ತದೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಬಾಯ್.